ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಅಂಜಿನಮ್ಮ ಎನ್ನುವ ಮಹಿಳೆಯೋರ್ವಳು ಆಹಾರ ಇಲಾಖೆಯ ಎಡವಟ್ಟು ಮಾಡಿರುವ ಹಿನ್ನೆಲೆಯಲ್ಲಿ ಅವಳು ಜೀವಂತ ಕಣ್ಣೆದುರು ನಿಂತಿದ್ರೂ ಕೂಡ ಆಹಾರ ಇಲಾಖಾಧಿಕಾರಿ ಪ್ರಕಾರ ಪಡಿತರ ಚೀಟಿಯಲ್ಲಿ ಮೃತಪಟ್ಟಿರುವುದಾಗಿ ಘೋಷಿಸಿದ್ದಾರೆ. ಇದನ್ನು ವಾರ್ಡ್ನ ಸದಸ್ಯರಾದ ಸಿರಿಬಿ ಮಂಜುನಾಥ್ ಮಾತನಾಡಿ ಆಹಾರ ಇಲಾಖೆಯ ನಿರ್ಲಕ್ಷ್ಯ ನಡೆಯನ್ನು ಖಂಡಿಸಿದ್ದಾರೆ. ಅಂಜಿನಮ್ಮ ತೀರಾ ಕಡು ಬಡವರಿದ್ದು ಆಹಾರ ಇಲಾಖೆಯ ಎಡವಟ್ಟಿನಿಂದಾಗಿ ಅವರು ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ ಆಹಾರ ಇಲಾಖೆ ಕೂಡಲೇ ಲೋಪ ಸರಿಪಡಿಸಬೇಕಿದೆ. ಆಹಾರ ಇಲಾಖಾಧಿಕಾರಿ ಅವರ ಮನೆಗೆ ತೆರಳಿ ಸಮಾಧಾನ ಮಾಡಿ ಸೌಕರ್ಯ ಕಲ್ಪಿಸುವಂತೆ ಕ್ರಮ ಜರುಗಿಸಬೇಕಿದೆ ಅಂತ ಒತ್ತಾಯಿಸಿದರು. ವಾಲ್ಮೀಕಿ ಸಮುದಾಯದ ಮುಖಂಡ ಕನಕೇರಿ ಪೆನ್ನಣ್ಣ ಮಾತನಾಡಿ, ಆಹಾರ ಇಲಾಖೆಯ ನಿರ್ಲಕ್ಷ್ಯ ಅಕ್ಷಮ್ಯ ಅಪರಾಧವಾಗಿದ್ದು ಶೀಘ್ರವೇ ಲೋಪ ಸರಿಪಡಿಸಬೇಕಿದೆ. ಅಂಜಿನಮ್ಮ ಕುಟುಂಬಕ್ಕೆ ಆಹಾರ ಇಲಾಖೆಯಿಂದ ಒದಗಿಸಬಹುದಾದ ಸೌಕರ್ಯಗಳನ್ನು ಸಮರ್ಪಕವಾಗಿ ಸಕಾಲಕ್ಕೆ ಕಲ್ಪಿಸಬೇಕಿದೆ. ವಿಳಂಬ ಮಾಡಿದ್ರೆ ಆಹಾರ ಇಲಾಖೆಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಲಾಗುವುದು ಹಾಗೂ ಇಲಾಖೆಯ ಅಮಾನವೀಯ ನಡೆ ಖಂಡಿಸಿ ಕಾನೂನು ಹೋರಾಟ ಮಾಡಲಾಗುವುದು ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ವೇಜಿ ವೃಷಭೇಂದ್ರ, ಎನ್ಕೆಎಸ್ ಟಿವಿ 4, ಕೂಡ್ಲಿಗಿ. ನಮ್ಮ ಹೆಸರು ಸಿರ್ಬಿ ಮಂಜುನಾಥ್ ಅಂತೇಳಿ, ಪಟ್ಟಣ ಪಂಚಾಯತಿ ಸದಸ್ಯರು, ಹತ್ನವಾರ್ಡು. ಈಗ ನಮ್ಮ ವಾರ್ಡಿನಲ್ಲಿ ಒಬ್ಬ ಮಹಿಳೆ ಕಡು ಬಡವಳು, ಅವಳಿಗೆ ದುಡ್ಕತ್ತಿನಕ್ಕೆ ಹೊಲನೂ ಇಲ್ಲ, ಇರೋಕ್ಕೆ ಮನೆಯೂ ಇಲ್ಲ ಅಂತ ಅವಳು ಪಾಪ ಬೇರೆಯವರ ಮನೆಯಲ್ಲಿ ಮುಸುರಿ ತೊಳೆದು ಜೀವನ ಮಾಡ್ತಾಳು. ಅಂಥ ಒಂದು ಮಹಿಳೆಯ ಅಂಥ ಕುಟುಂಬಕ್ಕೆ ಈ ದಿನ ತಾಲೂಕು ಆಫೀಸಿನಲ್ಲಿ ಏನಾಗಿದೆ ಅಂತ ಆಹಾರ ಇಲಾಖೆಯಲ್ಲಿ ಅವರು ಕಡು ಬಡವರು, ಅಂಥದಕ್ಕಿಂತ ಕಡು ಬಡವರಾದಂಥ ಬಿ ಪಿ ಎಲ್ ಕಾರ್ಡನ್ನು ತೆಗೆದು ಹಾಕಿರ್ತಾರೆ. ಕಾರಣ ಕೇಳಿದರೆ ಇಲ್ಲ, ಅವರು ಮಹಿಳೆ ಡೆತ್ ಆಗಿದ್ದಾರೆ ಅದಕ್ಕಾಗಿ ತೆಗೆದು ಅಂತ ಹೇಳ್ತಾರೆ. ಜೀವತ್ತಾಗಿರುವ ಒಬ್ಬ ಮಹಿಳೆಯ ರೇಷನ್ ಕಾರ್ಡನ್ನು ಯಾವ ಆಧಾರದ ಮೇಲೆ ತೆಗೆದ್ರೆ ಅಂತ ಕೇಳಿದರೆ ಅದಕ್ಕೆ ಅವರ ಹತ್ರ ಉತ್ತರ ಇಲ್ಲ. ಇಂಥ ಒಬ್ಬ ಬಡ ಕುಟುಂಬಕ್ಕಾದರೆ ಅವರು ಜೀವನ ಮಾಡೋದು ಹೇಗೆ? ಹೇಗೆ ಪಾಪ ಈ ಘನ ಸರ್ಕಾರ 2,000 ರೂಪಾಯಿ ದುಡ್ಡು ಹಾಗೂ ಅವರು ಅಕ್ಕಿಯನ್ನು ಫ್ರೀ ಕೊಡ್ತಿದ್ರು, ಅದರಿಂದ ಜೀವನ ಮಾಡ್ತಿದ್ರು. ಈಗ ಅವ್ರು ಹೆಂಗೆ ಬದುಕಬೇಕು? ಹಾಗಾಗಿ ಅವರ 2 ವರ್ಷದಿಂದ ಅವ್ರಿಗೆ ಇದನ್ನೇ ಇಲ್ಲ, ರೇಷನ್ ಇಲ್ಲ, ಅಂಥವೆಲ್ಲ ಈಗ ಭಾಳ ನಡೆದಿದ್ದಾವೆ. ಈಗ ಮೇಲಧಿಕಾರಿಗಳು ಇದನ್ನು ಕೂಡಲೇ ಕ್ರಮ ತೆಗೆದುಕೊಂಡು ಸೂಕ್ತ ಒಂದು ಕಾನೂನನ್ನು ಜರುಗಿಸಬೇಕೆಂದು ತಮ್ಮಲ್ಲಿ ಆಗ್ರಹ ಮಾಡ್ತಿದ್ದಾನೆ. ಹಾಗೂ ಆ ಮಹಿಳೆ ಕುಟುಂಬಕ್ಕೆ ಶೀಘ್ರವೇ ನೂತನ ರೇಷನ್ ಕಾರ್ಡ್ಗಳನ್ನು ಒದಗಿಸಿ, ಈಗ ಸರ್ಕಾರದಿಂದ ಏನೇನು ಮೂಲ ಸೌಕರ್ಯಗಳು ಸಿಗುತ್ತವೆ ಅದನ್ನೆಲ್ಲ ತಾವೇ ಮುಂದೆ ನಿಂತು ಮಾಡಿಕೊಡಬೇಕೆಂದು ನಾವು ಆಗ್ರಹ ಮಾಡ್ತಿದ್ದೇವೆ. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಅವ್ರನ್ನೆಲ್ಲ ಕರ್ಕೊಂಡು ಉಗ್ರ ಹೋರಾಟ ಮಾಡಿ ಸರ್ಕಾರದ ಗಮನಕ್ಕೆ ಹೋಗೋಕ್ಕೂ ನಾವು ಮುಂದುವರಿತೀವಿ ಅಂತೇಳಿ ತಮಗೆ ಆದೇಶ ಮಾಡ್ತಿದ್ದೇವೆ. ರೇಷನ್ ಕಾರ್ಡಲ್ಲಿ ಅಂಜಿನಮ್ಮನ ಏನು ಹೆಸರಿನ ರೇಷನ್ ಕಾರ್ಡಲ್ಲಿ ಅಯ್ಯಮ್ಮನ ಇಲ್ಲ, ಅಯ್ಯಮ್ಮ ಡೆತ್ ಆಗಿದ್ದಾಳೆ ಅಂತ ಹೇಳೋಕ್ಕಾದ್ರೆ ಅದು ನಿಮ್ಮ ಏರಿಯಾದಲ್ಲಿ ಇರ್ತಕ್ಕಂಥದ್ದು ಹೆಣ್ಮಗಳು ಏನು ಹೇಳ್ತೀರಣ್ಣ? ಇಲ್ಲ ಇದೆ ಪಾಪ, ಜೀವಂತ ಆಗಿದ್ದು ಇವರು ಡೆತ್ ಆಯ್ತು ಅಂತ ಮಾಡ್ಯಾರ. ಆ ಥರ ಯಾರು ಮಾಡ್ಯಾರ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಂಡು ವಜೆ ಗಳಿಸಿದ ಅಯ್ಯಮ್ಮಗೆ ಕಾರ್ಡ್ ಬರಂಗೆ ಮಾಡಿದ್ದೆ. ಸೌಲಭ್ಯ ಇಲ್ಲ, ಯಾವ ಸೌಲಭ್ಯ ಇಲ್ಲ, ಮನೆ ಕರೆಂಟ್ ಇಲ್ಲ, ಕಾರ್ಡೂ ಇಲ್ಲ, ಯಾವ್ದು ಕೇಳಕ್ ಹೋದ್ರೆ ಹುಡುಗರು ಸ್ಕಾಲರ್ಶಿಪ್ ಕೂಡ ಬರಂಗಿಲ್ಲ ಪಾಪ ಇಲ್ದಂಗಾಯ್ತು. ಅದನ್ನ ಒಂದು ಸ್ವಲ್ಪ ನೀವೇ ಒಂದು ಇದು ಮಾಡಿ ಮಾಡಿಸ್ಕೊಡಕ್ ಒಂದು ಇದನ್ನ ಮಾಡಿ. ಅದರಲ್ಲಿ ಡೆತ್ ಆಗೈತೆ ಅಂತ ಆಗ್ಯದ್ರೆ ಏನಾಗಿದೆ? ಜೀವಂತ ಇದೆ ಆದ್ರೆ ಡೆತ್ ಅಂತ ಮಾಡಿದ್ರೆ ಯಾವ ತರದಿಂದ ಮಾಡ್ಯಾರ? ಇವ್ರೇನು ಬಂದು ಒಣ್ಣಿಲಿ ಬರ್ಬೇಕು, ಪರಿಶೀಲನೆ ಮಾಡಿ ಕೇಳ್ಬೇಕ, ಪಕ್ಕ ಕೇಳ್ಬೇಕ. ಯಾವ ತೀರ್ಕೆ ಅಂದಳ ಐದಳ ಮದ್ ತಿಳಿದೇ ಮಾಡಿಬಿಟ್ರಲ್ಲ, ಯಾವ ದಾಖಲೆ ಅದನ್ನ ಯಾವ ದಾಖಲೆ ಐತೆ ಆಧಾರದ ಮೇಲೆ ಮಾಡಿರ ನೀವು ಅದನ್ನ ಫಸ್ಟ್ ಬಂದು ಪರಿಶೀಲನೆ ಮಾಡಿ ಆಯ್ಮ ಕಾರ್ಡ್ ಬರತ್ತಂಗೆ ಮಾಡಿಕೊಡ್ರಿ ಅಂತ ಇದನ್ನ ಮಾಡ್ತೀವಿ. ನಿಮ್ಮ ಹೆಸರು? ಕೇರಿ ಅಲ್ಲಪ್ಪ ಅಂತ. ಏನಮ್ಮ ನಿಮ್ಮ ಹೆಸರು? ಅಂಜಿನಮ್ಮ. ಅಂಜಿನಮ್ಮ ಏನಮ್ಮ? ಇಲ್ಲ ಮೇಡಮ್, ಅಂಜಿನಮ್ಮ ಏನಮ್ಮ? ಏನಮ್ಮ ರೇಷನ್ ಕಾರ್ಡ್ ಸಮಸ್ಯೆ ಆಗೈತಂದ್ರೆ? ಎಂಟ್ರ್ ಆಗಿಲ್ಲ ಅಂತಂದು ಇದು ಇದು ಮಾಡಿಬಿಟ್ಟಾರ. ಮೊದ್ಲಿಗೆ ನಿಮ್ಮ ಹೆಸರಿಗಿತ್ತ? ಇಲ್ಲ, ನನ್ನ ಗಂಡನ ಹೆಸರಿತ್ತು, ನನ್ನ ಫೋಟೋ ಇತ್ತು, ಹಾಕಿ ಕೊಡ್ತಿದ್ರು ಎಲ್ಲರಿಗೆ ಕೊಡ್ತಿದ್ರು. ಈಗ ನಿನ್ನ ಫೋಟೋ ಇಲ್ಲದ್ರ ಫೋಟೋ ಆಯ್ತಲ್ಲ? ಅಲ್ಲಮ್ಮ ಈಗ ರೇಷನ್ ಕಾರ್ಡ್ ಮತ್ತೆ ರೇಷನ್ ಬರ್ತಿಲ್ಲ ಅಂದ ನೀನು? ರೇಷನ್ ಅಕ್ಕಿನೇ ಕೊಡೋದಿಲ್ಲ ಮತ್ತೆ ನನಗೆ. ಅಲ್ಲ ಎದಕ್ಕೆ ಕೊಡಲ್ಲ ಅಂದ್ರು? ಹಾಂ ಗೊತ್ತಿಲ್ಲ ಅಣ್ಣದು, ಕೇಳಿ ಬಂದ್ರೆ ಕೂಡ ಇಲ್ಲಮ್ಮ ಎಂಟ್ರಿ ಮಾಡ್ಸ್ಕೊಂಬಾರ ಅಂದ್ರು. ಎಂಟ್ರಿ ಮಾಡ್ಸ್ಕೊಂಬ? ಹ್ಞೂ. ಅಲ್ಲಮ್ಮ ಫುಡ್ ಆಫೀಸಿಗೆ ಹೋಗಿದ್ರೆ ಕೇಳಿಲ್ಲಲ್ಲ? ಹೋಗಿ ಕೇಳಿ ಎಲ್ಲ ಬಂದ್ವಿ ಅಣ್ಣ. ಹ್ಞೂ, ಕೇಳಿ ಎಲ್ಲ ಬಂದ್ವಿ. ಅದು ಅದನ್ನ ತೋರ್ಸಮ್ಮ, ನಿಮ್ಗೆ ತೋರಿಸ್ತೀನಿ. ಅಲ್ಲ ಇದ್ರಾಗ ನಿಮ್ಮ ಫೋಟೋ ಇಲ್ಲಲ್ಲ? ಆಯ್ತು, ಇದಾವುದಲ್ಲ ನೀವು ಅದು. ಅಲ್ಲ ಇತ್ತೀಚಿಂದಮ್ಮ ಇದು ಹಳೇದು, ಇದು ಈ ನಂಬರ್ ರೇಷನ್ ಕಾರ್ಡ್ ಅಲ್ಲಮ್ಮ. ಈ ರೇಷನ್ ಈ ನಂಬರ್ ಇತ್ತೀಚಿಂದು, ಇತ್ತೀಚಿನ ನಂಬರ್ ಇಂದಿದ ಇದು ಫಸ್ಟಿಗೆ ಇದ್ದಿದ್ದು ಇದು ಕೇಳ ಮೇಡಮ್. ಈಗ ನಿಮ್ಮ ಯಜಮಾನ್ ರೇಷನ್ ಐತೆ? ಹೌದಿಲ್ಲ, ಇದು ನಿಮ್ಮ ಯಜಮಾನ್ ರೇಷನ್ ಐತಿ. ಈಗಿನ ರೇಷನ್ ಕಾರ್ಡ್ ತೆಗ್ಸಿರಾ? ಈಗ ಇದು ಹಳೆ ನಂಬರ್ ಬೇರೆ, ಈಗಿಂದು ನಂಬರೇ ಬೇರೆ. ಇದು ಈಗ ನಿಮಗೆ ಕೊಟ್ಟಿರ್ತಕ್ಕಂಥ ರೇಷನ್ ಕಾರ್ಡ್ ಯಾವ್ದು ಗೊತ್ತಾ? ಈ ನಂಬರ್ ಇಂದು ರೇಷನ್ ಕಾರ್ಡ್ ತೆಗ್ಸಿರಕ್ಕಮ್ಮ. ಹಾಂ, ಇದನ್ನ ತೆಗ್ಸಿದ್ವಿ ನಾವು ಇದನ್ನು ದಾಖಲಾತಿ ತೆಗ್ಸಿದ್ದೀವಿ.
ಇದರಲ್ಲಿ ನೀನು ಗೊತ್ತಾ ನಿನಗೆ ಇನ್ನೊಂದು ವಿಷಯ, ಇದರ ರೇಷನ್ ಕಾರ್ಡ್ ನಲ್ಲಿ ನಿನ್ನಿಲ್ಲ ಸತ್ತೋಗಿ ಅಂತ ಹೇಳ ಏನ್ ಹೇಳಿದ್ರು? ಏನಂದ್ರೆ ಫುಡ್ನರ್ ಅಂದ್ರೆ ಏನ್ ಹೇಳಿದ್ರು? ಫುಡ್ನರ್ ಏನಂದ್ರು ಅವ್ರ ಇದು ತೆಗ್ದಾಗ ಬಿಟ್ಟಾರ ಅಕ್ಕಿ ಕಾರ ಅಂತ. ಏನ್ ಯಾಕೆ ತೆಗ್ದಾರ ಅಂತ ಅಂದ್ರು ಗೊತ್ತಿಲ್ಲ ಅದಂತ. ಮತ್ತೆಂದಲ್ಲ ಅಮ್ಮ ಈಗ ನನ್ಗೆ ಗೊತ್ತಾಯ್ತು ಅಂತಂದ್ ಅವ್ರನ್ ಕೇಳಿ ಬರಕ್ ಹೋಯ್ದಿವಿ. ಯಾರನ್ನ ಅಲ್ಲಿ ಅಕ್ಕಿ ಕೊಡೋದ್ನ? ಅಕ್ಕಿ ಕೊಡೋದ್ ಏನಂದ್ರು? ಅಕ್ಕಿ ಕೊಡೋದ್ ಏನಂದ್ರು? ಮತ್ತೆ ಏನಂದಲ್ಲಮ್ಮ ಈಗ ಯಾಕೆ ಬರಲ್ಲ ಅಂತ ಹೇಳಿದ್ರೆ ಏನ್ ಯಾದಕ್ಕೆ ಬರಲ್ಲ ಅಂತಂದ್ರು? ಅವ್ರು ಇಂಟ್ರ್ ಮಾಡ್ಸೋ ಬರ್ ನಾವು ಕೊಡ್ಲಿ ಕೇಳಂದ್ರು ಅಲ್ಲಿ ಮಾಡ್ಕೊಡ್ಲಿಲ್ಲ ಇಂಟ್ರ್. ಏನಂದ್ರಮ್ಮ ಅಲ್ಲಿ ಇದು ಬಿಟ್ಟಿಲ್ಲ ಇಂಟ್ರ್ ಮಾಡೋದಂತ. ಹೌದಾ? ಚೆಕ್ ಮಾಡಿಸಿದ್ವಿ ನಾವೇ ಇದೇ ನಂಬರ್ಗೆ. ಈ ನಂಬರ್ ಚೆಕ್ ಮಾಡಿಸಿದ್ರೆ ಈ ನಂಬರ್ ಇಂದ ಐತಿ ಈಗ ಇದೇನೈತಲ್ಲ ಈ ನಂಬರ್ಗೆ ಬಂದ್ರು ಅದು. ಈ ನಂಬರ್ ಚೆಕ್ ಮಾಡಿದ್ರೆ ನೀನು ಇಲ್ಲ ನೀನ್ ಸತ್ತಿ ಅಂತ ಬರ್ತದೆ. ಏನ್ ಹೇಳ್ತಿ ಅದಕ್ಕೆ? ಮತ್ತೆ ಆ ಹುಡುಗಿ ಅದೇ ಮಾತಾಂದ. ಯಾವ ಹುಡುಗಿ? ಅಕ್ಕಿ ರಾಜನಾರ್ ಒಂದು ಅಕ್ಕಿ ತಂದೆಲ್ಲ ಇದು ಇಂಟ್ರ್ ಮಾಡ್ಸೋ ಬರ್ಲಿಲ್ಲ, ನಾವು ಇಂಟ್ರ್ ಮಾಡ್ಸಕ್ಕೆ ಹೇಳಿದ್ರೆ ನಿಮ್ಮ ಇಂಟ್ರ್ ಮಾಡಲ್ಲ ಅವ್ರು ಮಾಡ್ಲಿಲ್ಲ ನಾವೇನ್ ಮಾಡೋಣ ಅಂತ ನಾನು ಹೇಳ. ಅಲ್ಲಮ್ಮ ನಾವು ಅದನ್ನ ಚೆಕ್ ಮಾಡಿಸಿದ್ದೀನಿ ಇದೇ ನಂಬರ್ಗೆ ಚೆಕ್ ಮಾಡಿಸಿದ್ದೀನಿ. ಈಗ ಚೆಕ್ ಮಾಡ್ಸಕ್ ನಿಮಗೆ ಆಗಿಲ್ಲ, ನೀವೇನ್ ಕೆಲಸ ಮಾಡ್ತೀರಿ? ಬೇಸಿಗೆ ಕೆಲಸ. ಅಲ್ಲಮ್ಮ ನೀನ್ ಮತ್ತೆ ಬೇರೆ ಏನ್ ಕೆಲಸ ಮಾಡಕ್ ಹೋಗ್ತೀವಿ? ಏನಿಲ್ಲ, ಛತ್ರಕ್ಕೆ ಹೋಗ್ತೀನಿ. ಗೃಹಲಕ್ಷ್ಮಿ ಯೋಜನೆ ತಗೊಂಡಿಯಾ ದುಡ್ಡು? ಇಲ್ಲ ಅಣ್ಣ, ನಾ 1 ರೂಪಾಯಿ ತಾಂದಿಲ್ಲ. ಅಲ್ಲ ತಾಂದ್ರೆ ಪಾಪ ಇದೇನೋ ನಮಗೆ. ನಾ ತಾಂದಿಲ್ಲ, ಅದು ಇಂಟ್ರ್ ಆಗಿಲ್ಲ, ನಾವು ಇಂಟ್ರ್ ಮಾಡ್ಸೋ ವರ್ಕ್ ಮಾಡ್ತಿ ಕೊಡ್ತೀವಿ ಅಂತ. ನಾವು ಇಂಟ್ರ್ ಮಾಡ್ಸಕ್ ಹೋಗಿ ಒಂದು ವಾರ ಅಡ್ಡಾಡ್ದ್ವಿ, ಕೈ ಬಿಟ್ಬಿಟ್ಟಿವಿ. ಮಾಡ್ಕೊಡಿ ಅಷ್ಟೇ. ಇದು ಆಗಿಲ್ಲಮ್ಮ ನಿಮ್ದು ಎಂಟ್ರಿ ಆಗಿಲ್ಲ. ಸ್ವಲ್ಪ ಮಾಡಿಸಿಲ್ಲ ತಡಿ, ಅದನ್ನ ಅಂದಾಜು ಎಷ್ಟು ತಿಂಗಳಿದ್ದ ಕೊಟ್ಟಿಲ್ಲ? ಒಂದ್ 4-5 ತಿಂಗಳಿಲ್ಲ. 4-5 ತಿಂಗಳಿದ್ದ ಕೊಟ್ಟಿಲ್ಲ? ಕೊಟ್ಟಿಲ್ಲ. ಕೊಟ್ಟಿಲ್ಲ ಇದು ಜಾಸ್ತಿ ಐತಿ. ನಾವು ಅಲ್ಲ ಹೇಳಿದ್ ಒಟ್ಟು ನನಗೆ ಬರೋದು ನನಗೆ ಅಷ್ಟು ಹೇಳಿನಕ್ಕ. ಹ್ಮ್ ಇದು ತೆಗಿಯಮ್ಮ ಇದು ರೇಷನ್ ಕಾರ್ಡ್ ತೆಗಿ. ಎಷ್ಟು ಲಾಸ್ಟ್ ಯಾವಾಗ ತಗೊಂಡಿದ್ದು ನೀನು ನೋಡ್ರಿ? ಇದು ಎಷ್ಟನೇ ತಾರೀಕು ಗೊತ್ತಾ?